ನಾನು ನಯನ ಆರ್ ಚಂದ್ರು ನಿರ್ದೇಶನದ ಕಬ್ಜಾ ಸಿನಿಮಾ ರಿಲೀಸ್ ಗೆ ರೆಡಿ ಆಗಿದೆ ಈ ಚಿತ್ರದ ಬಗ್ಗೆ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಚಿತ್ರದ ಟೀಸರ್ ಗುಣಮಟ್ಟ ಸಾಕಷ್ಟು ಗಮನ ಸೆಳೆದಿದೆ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಕೂಡ ಕೆಎಚ್ಎಫ್ ನೋಡಿದ ದಿನ ನನಗೆ ನಿದ್ದೆ ಬಂದಿರಲಿಲ್ಲ ಆ ಚಿತ್ರ ಅಷ್ಟು ಕಾಡಿತ್ತು ಆ ಟಿಂಟ್ನ ತರಬೇಕು ಅಂದ್ರೆ ಅಷ್ಟು ಸುಲಭವಲ್ಲ ನೀವು ಈಗಾಗಲೇ ಕಬ್ಜಾ ಟೀಸರ್ ನೋಡಿರ್ತೀರಿ ಆ ರೀತಿ ಮಾಡಬೇಕು ಅಂದ್ರೆ ನಿರ್ದೇಶಕನಿಗೆ ತಾಕತ್ತು ಬೇಕು ಹಾಗೆ ಹಣ ಬೇಕು ಎಂದಿದ್ದಾರೆ ಜನರನ್ನ ಮರಳು ಮಾಡಲು ಕೇಂದ್ರ ಸರ್ಕಾರ ಬಜೆಟ್ ಘೋಷಣೆ ಮಾಡಿದೆ ಈಗ ಬಜೆಟ್ ಘೋಷಣೆ ಆದರೂ ಹಣಕಾಸು ಬಿಡುಗಡೆ ಏಪ್ರಿಲ್ ಮೇಲೆ ಪ್ರಾರಂಭವಾಗುತ್ತೆ ಇದೊಂದು ಕರ್ನಾಟಕ ಕೇಂದ್ರದ ಚುನಾವಣಾ ಬಜೆಟ್ ರಾಜ್ಯದಲ್ಲಿ ಚುನಾವಣೆ ಕೆಲವೇ ತಿಂಗಳು ಇದೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ ಎಲ್ಲಾ ಯೋಜನೆಗಳು ಜಾರಿ ಆಗಬೇಕಲ್ಲ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ ಅನುದಾನ ಒದಗಿಸಿದ್ದು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಯೋಜನೆಗೆ 5300 ಕೋಟಿ ಅನುದಾನ ಘೋಷಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಸಮಸ್ತ ಕರ್ನಾಟಕದ ಪರವಾಗಿ ಧನ್ಯವಾದಗಳು ಎಂದು ಹೇಳಿದ್ದಾರೆ ಮಧ್ಯಪ್ರದೇಶದ ಮದ್ಯದಂಗಡಿಗಳನ್ನು ಗೋಶಾಲೆಯನ್ನಾಗಿ ಪರಿವರ್ತಿಸಲು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕಿ ಉಮಾ ಭಾರತಿ ಮಂಗಳವಾರ ಒತ್ತಾಯಿಸಿದ್ದಾರೆ ಇದಲ್ಲದೆ ಮಹಿಳೆಯರ ವಿರುದ್ಧದ ಅಪರಾಧಗಳ ಹೆಚ್ಚಳಕ್ಕೆ ಆಲ್ಕೋಹಾಲ್ ಸೇವನೆ ಕಾರಣ ಎಂದು ಹೇಳಿದ್ದಾರೆ ಹಾಗೇನೇ ಸರ್ಕಾರದ ಹೊಸ ಮದ್ಯ ನೀತಿಯ ಘೋಷಣೆಗಾಗಿ ಕಾಯ್ತಾ ಇರುವುದಾಗಿ ತಿಳಿಸಿದ್ದಾರೆ ಚೀನಾವನ್ನ ಓಲೈಸಲು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬಿಬಿಸಿ ದುರುದ್ದೇಶಪೂರಿತ ಸಾಕ್ಷ್ಯಚಿತ್ರ ತಯಾರಿಸಿದೆ ಎಂದು ಬಿಜೆಪಿಯ ಹಿರಿಯ ಸಂಸದ ವಕೀಲ ಮಹೇಶ್ ಜೇಟ್ಮಾಲಾನಿ ಅಗಂಭೀರ ಆರೋಪ ಮಾಡಿದ್ದಾರೆ ಈ ಸಂಬಂಧ ಟ್ವಿಟರ್ ನಲ್ಲಿ ಚೀನಾದ ಟೆಲಿಕಾಂ ಕಂಪನಿ ಹವಾಯಿಯಿಂದ ಬಿಬಿಸಿ ಹಣವನ್ನ ಪಡೆದುಕೊಳ್ಳತಾ ಇರುವ ಲಿಂಕ್ ಸೇರಿಸಿ ಟ್ವೀಟ್ ಮಾಡಿದ್ದಾರೆ ಇಂದಿರಾ ಗಾಂಧಿ ಹಾಗೂ ರಾಜೀವ್ ಗಾಂಧಿ ಹುತಾತ್ಮರಾಗಿಲ್ಲ ಇದು ಒಂದು ಅಪಘಾತವಷ್ಟೇ ಎಂದು ಉತ್ತರಾಖಂಡ ಸಚಿವ ಗಣೇಶ್ ಜೋಶಿ ಹೇಳಿದ್ದಾರೆ ತ್ಯಾಗ ಕೇವಲ ಇಂದಿರಾ ಗಾಂಧಿ ಕುಟುಂಬಕ್ಕೆ ಸೇರಿದಲ್ಲ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಗತ್ ಸಿಂಗ್ ಸಾವರ್ಕರ್ ಚಂದ್ರಶೇಖರ್ ಆಜಾದ್ ಮುಂತಾದವರು ಬಲಿದಾನ ಮಾಡಿದ್ದಾರೆ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಹತ್ಯೆ ತ್ಯಾಗವಲ್ಲ ಅಪಘಾತ ತ್ಯಾಗಕ್ಕೂ ಅಪಘಾತಕ್ಕೂ ವ್ಯತ್ಯಾಸವಿದೆ ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಭಾರತ ಇಸ್ರೇಲ್ ಎಲ್ಲಿಯೂ ಪ್ರಾರ್ಥನೆ ವೇಳೆ ದಾಳಿ ನಡೆದಿಲ್ಲ ಆದರೆ ಪಾಕಿಸ್ತಾನದಲ್ಲಿ ನಡೆದಿದೆ ಎಂದು ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಸಾ ಆಸಿಫ್ ಹೇಳಿದ್ದಾರೆ ಜನವರಿ 30ರಂದು ಪೇಶಾವರದ ಮಸೀದಿಯೊಂದರಲ್ಲಿ ನಡೆದ ಮಾರಣಾಂತಿಕ ಆತ್ಮಾಹುತಿ ಬಾಂಬ್ ದಾಳಿಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಸಾ ಆಸಿಫ್ ಮಾತನಾಡಿದ್ದಾರೆ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ನಡೆದ ದಾಳಿಯ ಕುರಿತು ಮಾತನಾಡಿದ ಆಸಿಫ್ ಭಾರತದಲ್ಲಿ ಅಥವಾ ಇಸ್ರೇಲ್ನಲ್ಲಿ ಪ್ರಾರ್ಥನೆಯ ಸಮಯದಲ್ಲಿ ಭಕ್ತರನ್ನು ಹತ್ಯೆ ಮಾಡಲಾಗಿಲ್ಲ ಆದರೆ ಇದು ಪಾಕಿಸ್ತಾನದಲ್ಲಿ ನಡೆದಿದೆ ಎಂದು ಹೇಳಿದರು ಬ್ಯಾಂಕಾಕ್ನಲ್ಲಿ ನಡೀತಾ ಇರುವ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ನಲ್ಲಿ ಕನ್ನಡದ ನಿರ್ಮಲ ಚಿತ್ರ ಅತ್ಯುತ್ತಮ ಮಕ್ಕಳ ಚಿತ್ರ ಅವಾರ್ಡ್ ಪಡೆದುಕೊಂಡಿದೆ ಉಲ್ಲಾಸ್ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿ ನಿರ್ಮಾಣವಾದ ಈ ಚಿತ್ರ ಜರ್ಮನ್ ಥೈಲ್ಯಾಂಡ್ ಇಟಲಿ ಉಕ್ರೇನ್ ಸೇರಿದಂತೆ 10ಕ್ಕೂ ಹೆಚ್ಚು ಭಾಷೆಯ ಮಕ್ಕಳ ಸಿನಿಮಾಗಳ ನಡುವೆ ಅತ್ಯುತ್ತಮ ಮಕ್ಕಳ ಸಿನಿಮಾ ಪ್ರಶಸ್ತಿಗೆ ಪಾತ್ರವಾಗಿದೆ ಥೈಲ್ಯಾಂಡ್ ಮಾಜಿ ಪ್ರಧಾನಿ ಪ್ರಶಸ್ತಿಯನ್ನು ಪ್ರದಾನ ಮಾಡುವ ಮೂಲಕ ಕನ್ನಡ ಸಿನಿಮಾ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬಾಲಿವುಡ್ ನಟ ಶಾರುಖ್ ಖಾನ್ ಅಚ್ಚರಿಯ ಹೇಳಿಕೆಯೊಂದನ್ನು ನೀಡಿದ್ದಾರೆ ಪಠಾಣ್ ಸಿನಿಮಾದ ಸಕ್ಸಸ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಠಾಣ್ ಸಿನಿಮಾ ಒಂದು ವೇಳೆ ಸೋತಿದ್ರೆ ತಾವು ಅಡುಗೆ ಪಟ್ಟ ಆಗ್ತಾ ಇದೆ ಎನ್ನುವ ಮಾತುಗಳನ್ನು ಆಡಿದ್ದಾರೆ ಅದಕ್ಕಾಗಿ ಅವರು ಹೋಟೆಲ್ ಉದ್ಯಮಕ್ಕೆ ಕಾಲಿಡ್ತಾ ಇದ್ದ ಸಂಗತಿಯನ್ನು ತಿಳಿಸಿದ್ದಾರೆ ರಷ್ಯಾ ಮತ್ತು ಚೀನಾ ವಿರುದ್ಧ ಪರೋಕ್ಷವಾಗಿ ಶೀತಲ ಸಮರದಲ್ಲಿ ತೊಡಗಿದಂತಿರುವ ಅಮೆರಿಕಕ್ಕೆ ಇದೀಗ ಭಾರತದ ಜೊತೆಗಾರಿಕೆ ಅಗತ್ಯ ಇದೆ ರಷ್ಯಾ ಜೊತೆ ಭಾರತಕ್ಕೆ ಇರುವ ಸ್ನೇಹದ ಗಾಢತೆಯನ್ನು ತಗ್ಗಿಸಲು ಅಮೆರಿಕ ಯೋಜಿಸ್ತಾ ಇರುವ ಸಂಗತಿಯನ್ನು ಈ ಹಿಂದೆ ಹಲವು ವರದಿಗಳು ಹೇಳಿವೆ ಭಾರತ ತನ್ನ ಅನೇಕ ಮಿಲಿಟರಿ ಉಪಕರಣಗಳು ಮತ್ತು ಶಸ್ತ್ರಾಸ್ತ್ರಗಳು ಹಾಗೂ ಬಿಡಿಭಾಗಗಳನ್ನು ರಷ್ಯಾದಿಂದ ಆಮದು ಮಾಡಿಕೊಳ್ಳುತ್ತೆ ಇದನ್ನು ತಪ್ಪಿಸಲು ಅಮೆರಿಕ ಕೆಲ ಕ್ರಮಗಳನ್ನು ಕೈಗೊಳ್ಳತಾ ಇದೆ ಭಾರತದ ಜೊತೆ ಅತ್ಯಾಧುನಿಕ ರಕ್ಷಣಾ ಮತ್ತು ಕಂಪ್ಯೂಟಿಂಗ್ ತಂತ್ರಜ್ಞಾನವನ್ನ ಹಂಚಿಕೊಳ್ಳುವ ಹಂತಕ್ಕೂ ಅಮೆರಿಕ ಹೋಗ್ತಾ ಇದೆ ಇದೇ ವೇಳೆ ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಮೆರಿಕಕ್ಕೆ ಭೇಟಿ ನೀಡಿರುವುದು ಇದೇ ಕಾರಣಕ್ಕೆ ಎನ್ನಲಾಗಿದೆ ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7